ಪರಿಸರ ವೀಕ್ಷಕರೇ, ಧಾರವಾಡ ವಿದ್ಯಾಗಿರಿ ಪೊಲೀಸರ ಭರ್ಜರಿ ಭೇಟಿ, ಅಂತರ್ ಜಿಲ್ಲಾ ಕಳ್ಳರ ಬಂಧನ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಹೇಳ್ತಾರಲ್ಲ ಸ್ಪೋರ್ಟ್ಸ್ನಲ್ಲಿದ್ದರೆ ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಅಥವಾ ಅಂತರ್ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಬ್ಬರು ಸ್ಪೋರ್ಟ್ಸ್ ಬೈಕನ್ನು ಕರೀತಾರೆ, ಹಾಗೆ ಬಂಗಾರದ ಸಾಮಾನನ್ನು ಕರೀತಾರೆ, ಹಾಗೆ ಈ ಹೇಳ್ತಾರಲ್ಲ ಎಲ್ಲವೂ ನನ್ನದೇ, ಜಗವೇ ನನ್ನ ಮನೆ ಅನ್ನೋ ರೀತಿಯಲ್ಲಿ ಈ ಕಿಲಾಡಿ ಕಳ್ಳರು ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸಿಂಗಿನ ಕೆರಿಯ ಮಂಜುನಾಥ್ ಹುಲ್ಲೂರು ಅಂತೇಳಿ, ಹಾಗೆ ಹೊಸಾಯಲಪುರದ ವಿನೋದ್ ಕಿರ್ಗಿ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿಸಿದ ಅವರಿಂದ 84 ಗ್ರಾಮ್ ಈ ಆಭರಣ, ಚಿನ್ನದ ಆಭರಣ, ಹಾಗೆ 3 ಬೈಕ್, ಟೋಟಲು 530,000 ರೂಪಾಯಿ ವ್ಯಾಲ್ಯೂವಿನ ಅಂದರೆ ಕಿಮ್ಮತ್ತಿನ ಒಂದಿಷ್ಟು ಐಟಮ್ಸನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ಇಫ್ತಿಯಾರ್ ಕೂಟಕ್ಕೆ ಭಾಗವಹಿಸ್ಲಿಕ್ಕೆ ಅಂತ ಹೋಗಿರ್ತಾರೆ. ಊಟಕ್ಕೆ ಹೇಳ್ತಾರಲ್ಲ, ಊಟಕ್ಕೆ ಹೋಗಿ ಎಲ್ಲ ಕಳ್ಕೊಂಡ್ರು ಅಂತ ಹೇಳಿ ಕೆಲವೊಂದ್ಸತಿ. ಹಾಗೆ ಇಫ್ತಿಯಾರ್ ಕೂಟಕ್ಕೆ ಹೋದಾಗ ಇವ್ರು ಹೆಂಗೆ ಗೊತ್ತಾಗುತ್ತೆ ಏನೋ, ಅವರು ರೇಷ್ಮಾ ಕಂದಗಲ್ಲ ಅಂತೇಳಿ ಅವರ ಮನೆ ಕಳ್ತನ ಆಗಿರ್ತದೆ. ಅಲ್ಲಿ ಇವರು ಪೊಲೀಸರು ವಿದ್ಯಾಗಿರಿ ಠಾಣೆಯಲ್ಲಿ ದೂರು ದಾಖಲಾಗ್ತದೆ. ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ನಡೆಸಿರ್ತಾರೆ. ಗೊತ್ತಿರಬೇಕು, ವಿದ್ಯಾಗಿರಿ ಪೊಲೀಸ್ ಠಾಣೆಯ ದಕ್ಷ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡ್ಗಿನವಳ ಕೈಯಲ್ಲಿ ಒಂದು ಕೇಸ್ ಸಿಕ್ಬಿಡ್ತಂತಂದ್ರೆ ಬಿಡೋದಿಲ್ಲ. ನೀವು ನಂಬಲ್ಲ, ಅವ್ರು ಆಕ್ಚುಲಿ ಮೊನ್ನೆ ನವನಗರದಲ್ಲಿ ಒಬ್ಬರಿಗೆ ಸ್ವಲ್ಪ ಢಮ್ ಢಮಾರ ಅನಿಸಿದ್ದವರು, ಇವ್ರೆ ಆರಾಮಾಗಿ ಬಂದ ತಕ್ಷಣ ಮತ್ತೆ ಶುರು ಮಾಡ್ತಾರಲ್ಲ ವೃತ್ತಿ ಪ್ರವೃತ್ತಿ ಅನ್ನೋ ರೀತಿಯಲ್ಲಿ ತಮ್ಮ ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ. ಅದರಲ್ಲಿ ವಿಶೇಷವಾಗಿ ಈ ಬೆಳಗಾವಿ, ವಿಜಯಪುರ ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವರ ಕಳ್ಳರ ವ್ಯಾಪ್ತಿ ಹೇಳ್ತಾರಲ್ಲ, ನಮ್ಮ ಬ್ರಾಂಚಸ್ ಅಂತ ಹೇಳ್ತಿರೋ ಅಥವಾ ಏನು ಹೇಳ್ತಿರೋ ಗೊತ್ತಿಲ್ಲ, ಅಲ್ಲಿ ಹೋಗ್ತಾರೆ. ಹಿಂಗಾಗಿ ಅಂತರ್ ಜಿಲ್ಲಾ ಕಳ್ಳರು ಅಂತ ಹೇಳ್ತಾರೆ. ಈ ಪಕ್ಕ ಕಳ್ಳರನ್ನ ಹಿಡಿಲಿಕ್ಕೆ ಅಂತ ಹೇಳಿ ಆ ಪೊಲೀಸರು ಎಷ್ಟು ಶ್ರಮ ಇರ್ತದೆ, ಎಷ್ಟು ಮಂದಿಯ ಇಲ್ಲಿ ಎಷ್ಟು ಪೊಲೀಸರ ಒಂದು ಶ್ರಮ ಇರ್ತದೆ ಅನ್ನೋದಕ್ಕೆ ಓದಿಬಿಡ್ತೇನೆ. ಸಂಗಮೇಶ್ ದಿಡಿಗ್ನಾಳ್ ಅವರು ಇನ್ಸ್ಪೆಕ್ಟರ್, ಅವರ ಒಂದು ಹೇಳ್ತಾರಲ್ಲ ಮುಂದಾಳತ್ವ ಅಂತ ಹೇಳ್ಬೋದು. ಹಾಗೆ PSI ಪ್ರಮೋದ್ HG ಅಂತ ಹೇಳಿ, ಇಲ್ಲಿ ಮದರ್ಕಂಡಿ ಅವರು, BP ದುಮ್ಮಾಳ್ ಅವರು, AC ಮಂಕಣಿ, BM ಪಟಾತ್ ಅವರು, ಆನಂದ್ ಬಡಿಗೇರ್, ಮಾಂತೇಶ್ ವಯಂ, ಲಕ್ಷ್ಮಣ್ ಲಮಾಣಿ ಅಂಥೇಳಿ, ಸಾಗರ್ ಕುಂಕುಮ್ಗಾರ್ ಅಂಥೇಳಿ, ರಮೇಶ್ ಕೋತಂಬರಿ, ಹಾಗೆ ಉಷಾ ಎಮ್ಮಚ್ಚಿ ಅಂಥೇಳಿ ಇವರಿಗೆಲ್ಲ ಬಹುಮಾನ ಘೋಷಿಸ್ತಾರೆ. ಇಲ್ಲಿ ನಿಜವಾಗ್ಲೂ ಹೇಳ್ತಿರಲ್ಲ ಪೊಲೀಸರದು ಈ ಹೆಸರು ಓದಿದಾಗ ಕೊಂಚ ಪಾಪ ಅವ್ರಿಗೆ ನಾವು ಬಲ ತುಂಬಿದಂಗೆ ಆಗ್ತದೆ, ಅದಕ್ಕೆ ಇಷ್ಟೊಂದು ಹೆಸರುಗಳನ್ನು ನಾನು ಓದಿದ್ದು. ಆ ಶ್ರಮಕ್ಕೆ ಹೇಳ್ತಾರಲ್ಲ ಅವ್ರು ಡ್ಯೂಟಿ ಮಾಡೋ ಪಗಾರ ತಗೊಂತಾರಂತಲ್ಲ, ಅವರು ನಿದ್ದಿಗೆಟ್ಟ ಕ್ಷಣಗಳನ್ನು ನಾವು ಮರಿಬಾರ್ದು. ನಾವು ಹೇಳ್ತಾರಲ್ಲ ಏನೋ ಒಂದು 10 ರೂಪಾಯಿ ಅದು ಇದು ಮಾಡಿದಾಗ ಅವು ಎಲ್ಲ ಹೈಲೈಟ್ ಮಾಡಿದಾಗ, ಇವನು ಓದಿ ಓದಿ ನಾವು ಹೈಲೈಟ್ ಮಾಡೋದ್ರಿಂದ ಅವ್ರಿಗೆ ಕೂಡ ಬೆನ್ ತಟ್ಟಿದಂಗೆ ಆಗ್ತದೆ. ಹೀಗಾಗಿ ಈ ಎಲ್ಲ ಈ ಬಹುಮಾನ ಅದು ಎಷ್ಟಾದರೂ ಸಿಗಲಿ, 1 ರೂಪಾಯಿ ಸಿಕ್ಕರೂ ಕೂಡ ಒಂದು ರೀತಿಯಿಂದ ಕೆಲಸಕ್ಕೆ ಸಿಕ್ಕ ಒಂದು ಹೇಳ್ತಾರಲ್ಲ ಪದಕ ಅಂತಲೇ ತಿಳ್ಕೊಬೇಕು. ಇವನ್ನೆಲ್ಲ ನಾವು ಶ್ಲಾಘಿಸಲೇಬೇಕು. ಹೀಗಾಗಿ ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಈಗ ಇವರಿಬ್ಬರನ್ನು ನಿಮಗೆ ತೋರಿಸ್ತಾ, ಇವರಿಬ್ಬರಿಂದ ಪಡೆದ ಎಲ್ಲ ವಸ್ತುಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಈಗ ನಾವು ವಿದ್ಯಾಗಿರಿ ಠಾಣೆಗೆ ಹೋಗ್ತಾ ಇದ್ದೀವಿ. ಬನ್ನಿ.
ನಾರ್ಮಲ್ ಬೆಟ್ಟ ಆಗಿರ್ ಸರ್ ನಾರ್ಮಲ್ ಬೆಟ್ಟ ಆಗಿರ್ ಬರೋದು ಬೇಕಾ ಏನದೇ ಬಂದೇ ಬರ್ಬೇಕು.